ಕೇಂದ್ರ ಸರ್ಕಾರ ರೈತರ ಮೇಲೆ ಮರಣ ಶಾಸನ ಬರಿತಾ ಇದೆ. ರೈತರ ಅನ್ನ ತಿನ್ನುವ ನಿಮಗೆ ರೈತರ ಸಂಕಷ್ಟಗಳು ಅರ್ಥ ಆಗಲ್ವಾ? ಹೀಗಂತ ಕೇಂದ್ರ ಸರ್ಕಾರದ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ. ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರುವಂತಹ ವಾಟಾಳ್ ನಾಗರಾಜ್ ಈ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶ. ಕೇಂದ್ರ ಸರ್ಕಾರ ರೈತರ ಮೇಲೆ ಮರಣ ಶಾಸನ ಬರಿತಿದೆ ಅಂತಂದ್ರು ವಾಟಾಳ್. ಎಸ್ ನಮ್ಮ ಪ್ರತಿನಿಧಿ ಚೇತನ್ ವಾಟಾಳ್ ನಾಗರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ವಾಟಾಳ್ ಕೇಳಿ. ನಾಳೆ ಕೃಷಿ ಮಸೂದೆಗಳನ್ನು ವಿರೋಧಿಸಿ ಭಾರತದಾದ್ಯಂತ ಬಂದ್ಗೆ ರೈತ ಸಂಘಟನೆಗಳು ಒಂದು ಕರೆಯನ್ನು ನೀಡಿರುವಂಥದ್ದು. ಇವಾಗ ಆಲ್ರೆಡಿ ಈ ಒಂದು ಬಂದ್ಗೆ ವಾಟಾಳ್ ಪಕ್ಷ ಕೂಡ ಬೆಂಬಲ ನೀಡಿದೆ. ಇದ್ರ ಬಗ್ಗೆ ಸ್ವತಃ ಮಾತಾಡೋದಕ್ಕೆ ನಮ್ಮ ಜೊತೆ ವಾಟಾಳ್ ನಾಗರಾಜ್ ಅವರೇ ಇದ್ದಾರೆ. ಸರ್, ನಿಮ್ಮ ನಾಳಿನ ಬಂದ್ಗೆ ಯಾವ ರೀತಿ ಒಂದು ರೂಪುರೇಷೆಗಳನ್ನು ಮಾಡ್ಕೊಂಡಿದ್ದೀರಿ? ನಿಮ್ಮ ಬೆಂಬಲ ಹೇಗಿರುತ್ತೆ? ಹೋರಾಟ ಹೇಗಿರುತ್ತೆ? ಪ್ರತಿಭಟನೆ ಹೇಗಿರುತ್ತೆ? ಭಾರತ್ ಬಂದ್ ರೈತರ ಪರವಾಗಿ ರೈತರ ಹಿತದೃಷ್ಟಿಯಿಂದ ಅದ್ಭುತವಾದಂಥ ಹೋರಾಟ. ಭಾರತ್ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ರೈತರು ನಿರಂತರವಾಗಿ ನೋವಿನಲ್ಲಿದ್ದಾರೆ, ರೈತರು ಕಣ್ಣೀರಿನಲ್ಲಿದ್ದಾರೆ. ರೈತರ ಹಿತವನ್ನು ಕಾಪಾಡುವಲ್ಲಿ ಪ್ರಧಾನಮಂತ್ರಿಯವರು ವಿಫಲರಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹಸಿರು ಸ್ಯಾಲನ್ನು ಮೈ ಮೇಲೆ ಹಾಕ್ಕೊಂಡು ಅಧಿಕಾರಕ್ಕೆ ಬಂದರು. ಈಗ ಹಸಿರು ಸ್ಯಾಲನ್ನು ಬೀದಿಗೆ ಹಾಕಿ ಸಂಪೂರ್ಣವಾಗಿ ತಾವು ರೈತರನ್ನು ಕಡೆಗಾಣಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ರೈತರ ನೋವನ್ನು ಯಾರೂ ಅನುಭವಿಸಲಿ, ಅಷ್ಟೊಂದು ನೋವನ್ನು ಅನುಭವಿಸಿದ್ದಾರೆ. ಆ ನೋವನ್ನು ಹೋಗಲಾಡಿಸಲಿ ಯಾರೂ ತಯಾರಾಗಲಿಲ್ಲ. ಎಲ್ಲ ದೃಷ್ಟಿಯಿಂದ ರೈತರ ಚಳುವಳಿ ಅನಿವಾರ್ಯ. ಭಾರತ್ ಬಂದ್ ಕರೆದಿರುವ ಬಂದ್ಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಸರ್, ಅಂದರೆ ಹೋರಾಟಕ್ಕೆ ಯಾವ ರೀತಿ ರೂಪುರೇಷೆಗಳನ್ನ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಎಲ್ಲಿಂದ ಜಾಥಾಗೀತ ಹೊರಡ್ತೀರಾ? ಪ್ರತಿಭಟನೆ ಹೇಗಿರುತ್ತೆ? ಬೆಳಗ್ಗೆ 11:30 ಮೈಸೂರು ಬ್ಯಾಂಕ್ನಿಂದ ವಿನೂತನ ಚಳುವಳಿ ಆರಂಭ ಆಗುತ್ತೆ. ನಾವು ಯಾರು ಏನೇ ಹೇಳಲಿ ರೈತರ ಪರವಾಗಿ ನಾನಿರ್ತಕ್ಕಂಥದ್ದು, ನಾನು ಒಬ್ಬ ರೈತ, ಅದರಲ್ಲೇನು ಬೇರೆ ಮಾತಿಲ್ಲ. ರೈತರ ಪರವಾಗಿ ಯಾವ ಗಳಿಗೆಯಲ್ಲಿ ಆಗಲಿ ನಾವು ರೈತರ ಪರವಾಗಿದ್ದೀವಿ. ಈ ಕರ್ನಾಟಕದಲ್ಲಿ ಈ ಸರ್ಕಾರದ ಪರವಾಗಿ ಕೆಲವರೆಲ್ಲ ಇದ್ದಾರೆ. ಅವರು ಬಂದು ಅಂದ ತಕ್ಷಣ ಬಂದಿಗೆ ಬರೋದೇ ಇಲ್ಲ. ಅವರು ಭಾಳ ಬಂದು ಯಾಕೆ, ಏನು ದೊಡ್ಡ ಇತಿಹಾಸ ಸಂಶೋಧನೆ ಮಾಡ್ದಂಗೆ ಬಂದು ಯಾಕೆ? 3 ತಿಂಗಳಿಗಾಗಲೇ ಕೊರೋನಾದಲ್ಲಿದ್ದರು, ಏನಾಗಬೇಕು ಜನ? ಕರೋನಾದಲ್ಲಿ 3 ತಿಂಗಳಿದ್ದಿರಿ, ಇವತ್ತು ರೈತರ ಪರವಾಗಿ ಒಂದು ದಿವಸ ಇರೋದಕ್ಕೆ, ಕನ್ನಡಿಗರ ಪರವಾಗಿ ಒಂದು ದಿವಸ ಇರೋದಕ್ಕೆ ನಿಮಗಾಗಲಿಲ್ಲ ಅಲ್ವಾ? ಇದು ಒಳ್ಳೆಯ ಸೂಚನೆ ಅಲ್ಲ. ಮತ್ತು ಬೆಂಗಳೂರಿನ ಬಿಟ್ಟು ಹೊರಗಡೆ ಮಾಡ್ತೀವಿ ಅಂತ ಅಂದಿದ್ದರು ಕೋಡಿಹಳ್ಳಿ ಚಂದ್ರಶೇಖರ್. ಇಲ್ಲ, ಬೆಂಗಳೂರಲ್ಲೇ ಮಾಡಬೇಕು. ಬೆಂಗಳೂರು ಜನ ರೈತರಿಂದ, ತರಕಾರಿ ಹಾಲು ಪ್ರತಿಯೊಂದು ರೈತರಿಂದ, ಸಿಟಿ ಮಾರ್ಕೆಟ್ ಇರೋದು ರೈತರಿಂದ, APMC ಇರೋದು ರೈತರಿಂದ, ಎಲ್ಲ ಕಡೆ ಮಾರ್ಕೆಟ್ಗಳು ತೆಗೆದಿರೋದು ರೈತರಿಂದ. ಈ ರೈತರನ್ನು ಬಿಟ್ಟು ನೀವು ರೈತ ಚಳವಳಿಯ ವಿರುದ್ಧವಾಗಿ ಬೆಂಗಳೂರು ನೀವು ನಾವು ಬಂದ್ಗೆ ಬೆಂಬಲ ಇಲ್ಲ ಅಂತ ಅನ್ನೋದು ಕೆಲವರು. ನನಗನ್ನಿಸ್ತದೆ ಕಾವೇರಿ ನೀರು ಯಾಕೆ ಕುಡಿತಾ ಇದ್ದೀರಿ? ಕಾವೇರಿ ನಿಂತಿರೋ ಗತಿ ಏನು ನಿಮಗೆ? ಕಾವೇರಿ ನೀರು ಬೇಕು, ಮೆಣಸಿನಕಾಯಿ ಬೇಕು, ಹುಣಸೆಕಾಯಿ ಬೇಕು, ಆಲೂಗಡ್ಡೆ ಬೇಕು, ಈರುಳ್ಳಿ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಅದ್ರ ಬಂದು ಬೇಡವಾ? ಯಾವ ರೀತಿ ಇದು ಒಳ್ಳೆಯದಲ್ಲ. ರೈತರ ಬಂದು ಯಶಸ್ವಿ ಆಗಬೇಕು. ಯಾರು ಬರಲಿ ಬರದೇ ಇರಲಿ, ನಾನಂತೂ ರೈತರ ಪರ, ರೈತರ ಬಂದ್ಗೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ಕೊಡ್ತೇನೆ. ಏನು ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.